ಅತಿವೃಷ್ಟಿಯಾಗಲಿ ಅನಿವೃಷ್ಟಿ ಅನಾವೃಷ್ಟಿಯಾಗಲಿ ಆ ರಾಜ್ಯಗಳನ್ನು ಜವಾಬ್ದಾರಿ ತೆಗೆದುಕೊಂಡು ಅದನ್ನು ಕಾಪಾಡಬೇಕಾಗಿರೋ ಕೆಲಸ ಭಾರತ ಸರ್ಕಾರಕ್ಕಿರ್ತದೆ. ಭಾರತ ಸರ್ಕಾರದಲ್ಲಿ ಯಾವ ಪಕ್ಷ ಅಧಿಕಾರ ಮಾಡ್ತಾ ಇರೋದು ಅಂತಿಲ್ಲ. ಸ್ವತಂತ್ರ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಾವೃಷ್ಟಿಯಾದಂಥ ಕಾಲದಲ್ಲಿ ಬರ ಪರಿಹಾರಕ್ಕೆ BJP ಸರ್ಕಾರ ದುಡ್ಡು ಕೊಡಲಿಲ್ಲ ಅಂದರೆ ಇದು ಮೊಟ್ಟ ಮೊದಲ ಬಾರಿಗೆ. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದೇವ್ ಸಂವಿಧಾನಕ್ಕೆ ಅಪಮಾನ ಮಾಡಿದಂತಾಗಿದೆ. ವ್ಯವಸ್ಥೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿದ್ವಿ. ರಾಜಕೀಯ ಭಿನ್ನವಾಗಿರ್ತದೆ, ಆದರೆ ಕಷ್ಟ ಸುಖಕ್ಕೆ ರಾಜ್ಯಗಳನ್ನು ಜೊತೆಯಲ್ಲಿ ತೆಗೆದುಕೊಳ್ಳೋದು ರಾಷ್ಟ್ರದ ಜವಾಬ್ದಾರಿ ಇರ್ತಾರೆ. ರಾಷ್ಟ್ರ ಸರ್ಕಾರ ನಡೆಸೋರ ಸಂಪೂರ್ಣವಾಗಿ ವಿಫಲವಾಗಿದೆ. ರಾಜಕೀಯ ಮಾಡಿದ್ದಾರೆ, ಪಕ್ಷಭೇದ ಮಾಡಿದ್ದಾರೆ. ಇದೊಂದು ದುರಂತ. ಕರ್ನಾಟಕ ರಾಜ್ಯದ ಜನರಿಗೆ ಅಪಮಾನ ಮತ್ತು ಅವಮಾನ ಮಾಡಿದೆ. ಕೋರ್ಟ್ ಅವರು ಅವ್ರಿಗೆ ಬುದ್ಧಿ ಹೇಳಬೇಕಾಯಿತು. ಇದು ಸಂವಿಧಾನಬದ್ಧವಾಗಿ ನೀವು ಹಕ್ಕು ಅವ್ರದ್ದು, ಅವರೇನು ನಿಮಗೆ ಭಿಕ್ಷೆ ಬೇಡ್ತಾ ಇಲ್ಲ ಕೊಡಿ ಅಂತ. ಆ ಕೊಡೋ ಕೂಡ ಸರಿಯಾಗಿ ಕೊಟ್ಟಿಲ್ಲ. ನಮಗೆ ಕೊಡಬೇಕಾದ್ರೆ 18,000 ಕೋಟಿ ಆದರೆ 3,000 4,000 ಕೋಟಿ 3,000 ಕೋಟಿ ಚಿಲ್ಲರೆ ಕೊಟ್ಟಿದ್ದಾರೆ, 20% ಕೊಟ್ಟಿದ್ದಾರೆ. ಇದು ವ್ಯವಸ್ಥೆಗೆ ವಿರುದ್ಧವಾದಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ನಾವು ಈ ರಾಜ್ಯದಲ್ಲಿ ನಡೆದಂತೆ ನಡೆದಿದ್ದೇವೆ. ನಿಮ್ಮ ಬೆರಳ ತುದಿಯಲ್ಲೇ ಜಗತ್ತಿನ ಸುದ್ದಿ ನೋಡಲು ಪ್ರಜಾ ಟಿವಿ ಕನ್ನಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.